ಮಕ್ಕಳಿಗೆ ಬರೀ ಹಾಲನ್ನು ಕೊಡಬೇಡಿ, ಹಾಲಲ್ಲಿ ಈ ಪುಡಿಯನ್ನು ಹಾಕ್ಕೊಡಿ. ಮಕ್ಕಳು ಸೀಸನ್ ಚೇಂಜ್ ಆದಾಗ ಪದೇ ಪದೇ ಸಿಕ್ಕಾಗ್ತಾರೆ, ನೆಗಡಿ ಜ್ವರ ಅಂತೆಲ್ಲ ಮಲ್ಕೊಂಡೇ ಇರ್ತಾರೆ. ಇಮ್ಯುನಿಟಿ ಲೋ ಇದ್ದಾಗ ಸ್ವಲ್ಪ ಜಾಸ್ತಿ ಮಳೆ ಬಂದರೂ ಕೂಡ ತಣ್ಣಗಿನ ಗಾಳಿಗೆ ಶೀತ ಆಗುತ್ತೆ, ತಲೆಭಾರ ಆಗುತ್ತೆ. ಈ ರೀತಿಯ ಹಾಲು ಮಾಡಿಕೊಟ್ರೆ ಇಮ್ಯುನಿಟಿ ಬಿಲ್ಡ್ ಆಗುತ್ತೆ, ಮೆಮೊರಿ ಪವರ್ ಇನ್ಕ್ರೀಸ್ ಆಗುತ್ತೆ. ಹಾಗೆ ಮಕ್ಕಳಲ್ಲಿ ಕಾಲು ಸೆಳೆತ, ಕೈಕಾಲು ಸೆಳೆತ, ಮೈಕೈ ನೋವಾಗೋದು, ಸುಸ್ತಾಗೋದೆಲ್ಲ ಆಗ್ತಾ ಇರುತ್ತೆ. ಅದೆಲ್ಲವನ್ನು ಕೂಡ ಕಡಿಮೆ ಮಾಡಿಬಿಟ್ಟು ದೇಹಕ್ಕೆ ಒಳ್ಳೆಯ ಶಕ್ತಿ ದೊರೀಲಿಕ್ಕೆ ಹಾಗೂ ದೇಹವನ್ನು ದಷ್ಟಪುಷ್ಟವಾಗಿ ಮಾಡಲಿಕ್ಕೆ ಈ ಪುಡಿ ನಿಮಗೆ ಹೆಲ್ಪ್ ಆಗುತ್ತೆ. ಬನ್ನಿ ಹಾಗಿದ್ರೆ ಈ ಪುಡಿಯನ್ನು ಯಾವ ರೀತಿ ತಯಾರಿಸೋದು ಅಂತ ನೋಡೋಣ. ನಾನಿಲ್ಲಿ ಬಾದಾಮಿಯನ್ನು ತೊಗೊಂಡಿದ್ದೀನಿ, ಒಂದಿಷ್ಟು ಬಾದಾಮಿ ಇದೆ. ಸೊ ಮೆಜರ್ ಮಾಡಿದರೆ ಒಂದು 30 ಬಾದಾಮಿ ಇದೆ ಅಂತ ಹೇಳ್ಬೋದು. ಬಾದಾಮಿ ಇದು ದೇಹವನ್ನು ಬಲಿಷ್ಠ ಮಾಡಲಿಕ್ಕೆ, ಇಮ್ಯುನಿಟಿಯನ್ನು ಬಿಲ್ಡ್ ಮಾಡಲಿಕ್ಕೆ ಒಳ್ಳೆಯದಾಗಿರುತ್ತೆ ಹಾಗೂ ದೇಹದಲ್ಲಿ ಆಗುವಂತಹ ಸುಸ್ತು ಆಯಾಸವನ್ನು ಕಡಿಮೆ ಮಾಡಲಿಕ್ಕೆ, ದೇಹಕ್ಕೆ ಒಂದೊಳ್ಳೆ ಶಕ್ತಿ ಕೊಡಲಿಕ್ಕೆ ಈ ಬಾದಾಮಿಯು ಬಹಳ ಒಳ್ಳೆಯದಾಗಿರುತ್ತೆ. ನೆಕ್ಸ್ಟ್ ನಮಗೆ ಕಾಳುಮೆಣಸು ಬೇಕಾಗಿರುತ್ತೆ. ಕಾಳುಮೆಣಸು ಸೀಸನ್ ಚೇಂಜ್ ಆಗುವಾಗ ಆಗುವಂತಹ ನೆಗಡಿ ಶೀತವನ್ನು ಕಡಿಮೆ ಮಾಡಲಿಕ್ಕೆ ತುಂಬಾ ಎಕ್ಸಲೆಂಟಾಗಿ ವರ್ಕ್ ಆಗುತ್ತೆ ಹಾಗೂ ಇಮ್ಯುನಿಟಿಯನ್ನು ಕೂಡ ಇದು ಇಂಪ್ರೂವ್ ಮಾಡುತ್ತೆ. ಒಂದು 10 ಕಾಳುಮೆಣಸು ನಮಗೆ ಸಾಕಾಗುತ್ತೆ. ಇವಾಗ ಕಡಾಯಿಯಲ್ಲಿ ಈ ಬಾದಾಮಿಯನ್ನು ಚೆನ್ನಾಗಿ ಹುರ್ಕೊಳ್ಳೋಣ. ಒಂದೇ ನಿಮಿಷದವರೆಗೆ ಹುರ್ಕೊಳ್ಳಿ. ಸೊ ಸ್ವಲ್ಪ ಬಿಸಿ ಆದರೆ ಸಾಕು. ಇದ್ರ ಜೊತೆಗೇ ಕಾಳುಮೆಣಸನ್ನು ಕೂಡ ಹಾಕಿಬಿಟ್ಟು ನಾವು ಹುರ್ಕೊಳ್ಳೋಣ. ಹುರಿದ್ಬಿಟ್ಟು ಸ್ವಲ್ಪ ತೆಗೆ ಸ್ವಲ್ಪ ತಣ್ಣಗೆ ಮಾಡಿಬಿಟ್ಟು ಮಿಕ್ಸಿಲಿ ಹಾಕಿಬಿಟ್ಟು ಗ್ರೈಂಡ್ ಮಾಡ್ಕೊಳ್ಳೋಣ. ಮಿಕ್ಸಿನ ಪಲ್ಸಲ್ಲೇ ಚಲಾಯಿಸಿಬಿಟ್ಟು ಪೌಡರನ್ನು ತಯಾರಿಸ್ಕೊಳ್ಳಿ. ನೋಡಿ, ಇವಾಗ ಪುಡಿ ತಯಾರಾಗಿದೆ. ಈ ಪುಡಿಗೆ ನೀವು ಒಂದು 1/4 ಚಮಚದಷ್ಟು ಅಥವಾ 1/4 ಚಮಚದಷ್ಟು ಅರಶಿನದ ಪುಡಿಯನ್ನು ಸೇರಿಸ್ಕೊಳ್ಳಿ. ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈ ಪುಡಿಯನ್ನು ಒಂದು ಡಬ್ಬದಲ್ಲಿ ಸ್ಟೋರ್ ಮಾಡ್ಕೊಳ್ಬೋದು. ತುಂಬ ಕ್ವಾಂಟಿಟಿಯಲ್ಲಿ ಪುಡಿ ಮಾಡೋದಾದರೆ ನೀವು ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿ, ಏಕೆಂದರೆ ಇದಕ್ಕೆ ಬೇಕಾದ ಫಂಗಸ್ ಬರುತ್ತೆ. ಹಾಗಾಗಿ ನೀವು 15 ದಿನಕ್ಕೊಮ್ಮೆನೂ ಕೂಡ ಈ ರೀತಿಯ ಪುಡಿಯನ್ನು ಫ್ರೆಶ್ ಆಗಿ ಮಾಡ್ಕೊಳ್ಬೋದು. ಬಿಸಿ ಬಿಸಿ ಹಾಲಿಗೆ ಈ ಪುಡಿಯನ್ನು ನೀವು ಹಾಕ್ಕೊಡ್ಬೋದು. ಒಂದು 1/4 ಚಮಚದಷ್ಟು ಅಥವಾ 1/4 ಚಮಚದಷ್ಟು ಹಾಕಿ ಕೊಡ್ಬೋದು. ಇದನ್ನು 2 ವರ್ಷದ ಮಕ್ಕಳಿಂದ ದೊಡ್ಡ ಮಕ್ಕಳಿಗೂ ಸಹ ನೀವು ಕೊಡ್ಬೋದು. ಅವರ ಮೆಮೊರಿ ಪವರನ್ನು ಇಂಪ್ರೂವ್ ಮಾಡಲಿಕ್ಕೆ, ದೇಹವನ್ನು ದಷ್ಟಪುಷ್ಟವಾಗಿ ಮಾಡಲಿಕ್ಕೆ, ದೇಹದ ಆರೋಗ್ಯವನ್ನು ಹೆಚ್ಚಿಸಲಿಕ್ಕೆ, ಮೆಮೊರಿ ಪವರನ್ನು ಇನ್ಕ್ರೀಸ್ ಮಾಡಲಿಕ್ಕೆ ಈ ಪುಡಿಯು ಬಹಳ ಒಳ್ಳೆಯದಾಗಿರುತ್ತೆ. ಇಮ್ಯುನಿಟಿ ಪವರನ್ನು ಕೂಡ ಇಂಪ್ರೂವ್ ಮಾಡಿ, ಸೀಸನ್ ಚೇಂಜ್ ಆಗುವಾಗ ಆಗುವಂತಹ ಎಲ್ಲ ರೋಗದಿಂದ ಮುಕ್ತಿ ದೊರೆಯುತ್ತೆ. ಮಾರ್ಕೆಟಲ್ಲಿ ಸಿಗುವಂತಹ ಪ್ಯಾಕ್ಡ್ ಫುಡ್ಗಳನ್ನು ಮಕ್ಕಳಿಗೆ ಕೊಡುವುದರ ಬದಲು ಈ ರೀತಿಯ ಪೌಡರನ್ನು ನೀವು ಮನೆಯಲ್ಲೇ ತಯಾರಿಸ್ಕೊಂಡು ಮಕ್ಕಳಿಗೆ ಕೊಡಬಹುದು. ಸ್ನೇಹಿತರೆ, ಇವತ್ತಿನ ಈ ಇನ್ಫಾರ್ಮೇಟಿವ್ ಟಿಪ್ಸು ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು.